ಟು ತೌಸಂಡ್ ಫಿಫ್ಟೀನಲ್ಲಿ ಮೊಟ್ಟ ಮೊದಲ ಬಾರಿಗೆ ಬರಗೂರು ರಾಮಚಂದ್ರಪ್ಪ ಅವರು ನನಗೆ ಕಾಲ್ ಮಾಡಿದ್ರು ಕಾಲ್ ಮಾಡಿ ನಾನು ಅವಾಗ ಡಾನ್ಸಿಂಗ್ ಸ್ಟಾರ್ ಅಂತ ಒಂದು ಪ್ರೋಗ್ರಾಮ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದೆ ಒಂದು ರಿಯಾಲಿಟಿ ಶೋನಲ್ಲಿ ಅದು ನೋಡಿದಾಗ ನನಗೆ ಮೆಸೇಜ್ ಮಾಡ್ತಿರ್ತಿದ್ರು ಸರ್ ಅವರು ತುಂಬ ಚೆನ್ನಾಗಿತ್ತು ಕಾನ್ಸೆಪ್ಟ್ ಚೆನ್ನಾಗಿತ್ತು ಒಂದು ಮೆಸೇಜ್ ಇತ್ತು ಈ ಥರ ಎಲ್ಲ ಹೇಳಿ ಬಟ್ ಈ ಇವತ್ತು ಕಾಲ್ ಮಾಡಿದ ವಿಷಯ ಏನು ಅಂದರೆ ಏನೂ ಹೇಳಲಿಲ್ಲ ಅವರು ನಿಮ್ಮನ್ನ ಮೀಟ್ ಮಾಡಬೇಕು ಬಂದು ಸಂಜೆ ಇಂಥಲ್ಲಿ ಸಿಗ್ತೀರಾ ಅಂತ ಸರಿ ಎಂದೆ ಹೋಗ್ಬಿಟ್ಟು ಅವ್ರನ್ನ ಮೀಟ್ ಮಾಡಿದೆ ಅಲ್ಲಿಂದ ಅವರು ನನ್ನ ನನ್ನ ಕಾರಲ್ಲೇ ಕೂತ್ಕೊಂಡು ಇಲ್ಲೊಬ್ರನ್ನ ನೋಡಬೇಕು ನಿಮ್ಗೊಂದು ಸಿನಿಮಾ ತೋರಿಸ್ಬೇಕು ಬನ್ನಿ ಅಂತ ಹೇಳಿ ಕರ್ಕೊಂಡು ಹೋದರು ಅದು ಸುರೇಶ್ ಅರಸ್ ಅವರ ಎಡಿಟಿಂಗ್ ಸ್ಟುಡಿಯೋ ಸುರೇಶ್ ಅರಸ್ ಅವ್ರನ್ನೂ ನಾವು ತುಂಬ ಭಾಳ ಇಷ್ಟಪಡ್ತಾ ಇದ್ದಂಥ ಒಬ್ಬ ಎಡಿಟರ್ ನ್ಯಾಷನಲ್ ಅವಾರ್ಡ್ ತೊಗೊಂಡಂಥವ್ರು ತುಂಬ ಆಯಿತು ನನಗೆ ಅವ್ರು ನೋಡಿ ಒಂದು ಸಿನಿಮಾ ತೋರಿಸ್ತೀವಿ ಅಂದರು ಸಿನಿಮಾ ನೋಡಿದ್ವಿ ಕೊನೆಯಲ್ಲಿ ಹೇಳಿದ್ರು ಈ ಸಿನಿಮಾಗೆ ನೀವು ಮ್ಯೂಸಿಕ್ ಡೈರೆಕ್ಷನ್ ಮಾಡ್ತಾ ಮಾಡ್ತಾಯಿದ್ದೀರಾ ಇದು ಒಂದು ಸಾಂಗ್ ಇರುತ್ತೆ ಮತ್ತು ರೆಕಾರ್ಡಿಂಗ್ ಮಾಡಿಕೊಡ್ಬೇಕು ಅಂತ ನನಗೊಂದು ಒಂದ್ಸರಿ ಶಾಕ್ ಆಗೋಯ್ತು ಯಾಕೆಂದರೆ ಸಿನಿಮಾ ನಾವು ಜಾಸ್ತಿ ವರ್ಕ್ ಮಾಡ್ತಾ ಇರೋದು ವಿ ಆರ್ ಇನ್ ಟು ಕಮರ್ಷಿಯಲ್ ಸಿನಿಮಾ ಕಮರ್ಷಿಯಲ್ಲೇ ನಮ್ಮದು ಅದು ಸೇರ್ಕೊಂಬಿಟ್ಟಿರುತ್ತೆ ಕಂಪೋಸಿಂಗ್ ಮಾಡಿದ್ರೂ ಕಮರ್ಷಿಯಲ್ ಜಾಸ್ತಿ ತಲೆಯಲ್ಲಿ ಓಡ್ತಾ ಇರುತ್ತೆ ಇದು ಬಂದು ಆರ್ಟ್ ಫಿಲ್ಮು ನನ್ನ ಏನು ಯಾವ ರೀತಿಯಾಗಿ ನಾನು ಅದಕ್ಕೆ ನ್ಯಾಯ ಕೊಡ್ಬೋದು ಒಂಥರ ಭಯ ಆಯಿತು ನನ್ನ ಇನ್ಫ್ಯಾಕ್ಟ್ ನನ್ನ ಸರ್ಗೆ ಮೊದಲಿಗೆ ಸರ್ ನಾನು ಆರ್ಟ್ ಫಿಲ್ಮಲ್ಲಿ ವರ್ಕೇ ಮಾಡಿಲ್ಲ ಇದೇ ಫಸ್ಟು ನನ್ಗೆ ಕಷ್ಟ ಆಗುತ್ತೆ ಸರ್ ನಾನು ಸಿ ಡಿ ಎಲ್ಲ ಅಂದರೆ ಬೇರೆ ಮಾಡಿದ್ದೆ ಕ್ಯಾಸೆಟ್ ಮಾಡಿದ್ವಿ ಬೇರೆ ಬೇರೆ ಟೈಟ್ಲ್ ಸಾಂಗ್ಸ್ ಎಲ್ಲ ಮಾಡಿದ್ದೆ ಇದು ಕಷ್ಟ ಆಗತ್ತೆ ಅಂತ ಇಲ್ಲ ಇಲ್ಲ ನೀವು ಮಾಡ್ತೀರಾ ಮಾಡಿ ಇದು ಹೆಣ್ಣಿನ ಮೇಲಿರುವಂಥ ಸಬ್ಜೆಕ್ಟು ಬೆಕ್ಕು ಸಿನ್ಮಾ ಅದಕ್ಕೆ ನೀವು ಕೊಟ್ಟರೆ ಚೆನ್ನಾಗಿರುತ್ತೆ ಮ್ಯೂಸಿಕ್ ಅಂತ ಹೇಳಿ ಧೈರ್ಯ ತುಂಬಿದ್ರು ದಟ್ಸ್ ಸೌ ಐ ಸ್ಟಾರ್ಟ್ ಇಂಡ್ ಮೈ ಮ್ಯೂಸಿಕ್ ಡೈರೆಕ್ಷನ್ ಪಾರ್ಟ್ ಸೊ ಟೂ ತೌಸಂಡ್ ಫಿಫ್ಟೀನಲ್ಲಿ ಅದು ಮಾಡಿದ್ದು ನಂತರ ಅದೇ ಸಿನಿಮಾದಲ್ಲಿ ನಾನು ಹಾಡಿದಂಥ ಹಾಡಿಗೆ ಫಸ್ಟ್ ಸ್ಟೇಟ್ ಅವಾರ್ಡ್ ಸಿಕ್ತು ಕರ್ನಾಟಕ ಫಿಲ್ಮ್ ಸ್ಟೇಟ್ ಅವಾರ್ಡ್ ಆವಾಗ ಸಿದ್ದರಾಮಯ್ಯ ಅವರು ನಮ್ಮ ಮುಖ್ಯಮಂತ್ರಿಗಳಾಗಿದ್ದರು ನಾನು ಅವಾರ್ಡ್ ಫಂಕ್ಷನ್ಗೆ ನಮ್ಮೂರಿನ ಗೊಬ್ಬೆ ಸೀರೆ ಅಂತ ಹೇಳ್ತೀವಿ ನಮ್ಮ ಊರಲ್ಲಿ ಉಟ್ಕೊಳ್ಳೋದು ಆ ಒಂದು ಥರ ಸ್ಟೈಲ್ನಲ್ಲಿ ಉಟ್ಕೊಂಡು ಹೋಗಿದ್ದೆ ಅವರು ನಾನು ನೋಡಿಬಿಟ್ಟು ಪದಕ ಹಾ ಹಾಕಿದ್ರು ಪದಕ ಹಿಂಗೆ ಕೊಟ್ಬಿಟ್ಟು ನೀವು ಕೊಡೋನೋರ ಅಂದರು ಇಲ್ಲ ಸರ್ ನಾನು ಮಲೆನಾಡು ಮಲೆನಾಡಿಂದು ಇದು ಮಲ್ನಾಡು ಸ್ಟೈಲ್ ಅಂತ ಹೌದಾ ಓಕೆ ಅಂತ ಯಾಕಂದರೆ ಅವಾಗೆಲ್ಲ ಹೇಳ್ತಾರೆ ಓಹ್ ಇದೇನೋ ಹೊಸದು ಮಲೆನಾಡು ಸ್ಟೈಲ್ದು ನೀವು ಸ್ಟೇಟ್ ಅವಾರ್ಡ್ ತಗೊಳ್ಬೇಕಾದ್ರೆ ಅದನ್ನ ಉಟ್ಕೊಂಡು ಹೋಗಿದ್ದೀರಾ ಖುಷಿ ಆಯಿತು ಅಂತ ತುಂಬ ಜನ ಮಲೆನಾಡೋರು ನನಗೆ ಕಾಲ್ ಮಾಡಿದರು ಸೊ ಆ ಥರ ಅದೊಂದು ಭಾಳ ಮರೆಯೋಕ್ಕಾಗದೇ ಇರೋಂಥ ಒಂದು ಘಟನೆ ಅದಾದ ನಂತರ ಭಾಳಷ್ಟು ಸಿನಿಮಾಗಳಿಗೆ ಸಂಗೀತ ನೀಡೋವಂಥ ಅವಕಾಶ ಸಿಕ್ತು ದಿಸ್ ವಾಸ್ ಇನ್ ಟೂ ತೌಸಂಡ್ ಫಿಫ್ಟೀನ್ ಫಸ್ಟ್ ಬಂತು ಅದೇ ಟೈಮಲ್ಲೇ ಆ ಸಿನಿಮಾ ಮಾಡಿದಾಗಲೇ ಗೋಪಿ ಪಿಣ್ಯ ಅವ್ರದ್ದು ತಳಂಗ್ ಅಂತ ಕೊಡುವ ಸಿನಿಮಾಗೂ ಮ್ಯೂಸಿಕ್ ಮಾಡಿದೆ ಅದಕ್ಕೂ ಉತ್ತಮ ಪ್ರಾದೇಶಿಕ ಚಿತ್ರ ಅದೇ ವರ್ಷ ಬಂದಿತ್ತು ಅದಾದ ನಂತರ ಕ್ರ್ಯಾಕ್ ಅನ್ನುವಂಥ ಸಿನಿಮಾ ಮಾಡಿದೆ ಅವರ ಡೈರೆಕ್ಷನಲ್ಲಿ ನಮ್ಮ ಟೈಗರ್ ಅವ್ರ ಮಗ ಮರಿ ಟೈಗರ್ ವಿನೋದ್ ಪ್ರಭಾಕರ್ ಅವರು ಆ್ಯಕ್ಟ್ ಮಾಡಿದ್ದು ಕ್ರ್ಯಾಕ್ ಅಂತ ಅದರಲ್ಲಿ ಎರಡು ಕಮರ್ಷಿಯಲ್ ಸಾಂಗ್ಸ್ ಮಾಡಿದೆ ಅದಾದ ನಂತರ ಮತ್ತೆ ಬರ್ಗೂರವ್ರದ್ದೇ ಸುಮಾರು ನಾಲ್ಕು ಚಿತ್ರಗಳನ್ನು ಮಾಡಿದೆ ಮೂಕನಾಯಕ ಮತ್ತು ಬಯಲಾಟದ ಭೀಮಣ್ಣ ಈಗ ಅಮೃತ ಸುಮಾರು ಹತ್ತು ವಿದೇಶಿ ಪ್ರಶಸ್ತಿಗಳನ್ನ ತಗೊಂಡಿದೆ ಅದಾದ ನಂತರ ನಮ್ಮ ಕೋಡ್ಲು ರಾಮಕೃಷ್ಣ ಅವ್ರದ್ದು ಮಕ್ಕಳ ಸಿನಿಮಾ ಪ್ರಥಮ ಬಾರಿಗೆ ಒಂದು ಮಕ್ಕಳ ಸಿನಿಮಾಗೆ ಮ್ಯೂಸಿಕ್ ಮಾಡುವಂಥ ಅವಕಾಶ ಸಿಕ್ತು ಅದು ಮಕ್ಕಳ ತಂಟೆಗೆ ಬಂದರೆ ಹುಷಾರ್ ಅಂತ ಅದು ಇನ್ನೇನು ಶಾರ್ಟ್ಲಿ ಅದು ರಿಲೀಸ್ ಇದೆ ಈ ಒಂದು ಸಿನಿಮಾಗೂ ಅಷ್ಟೇ ಭಾಳ ವಿಶೇಷ ಅಂತ ಅನ್ನಿಸ್ತು ಯಾಕೆಂದರೆ ಮಕ್ಕಳು ಸಿನಿಮಾ ಅಂದ್ರೆ ಬೇರೆ ಥರ ಬೇರೆ ಥರ ಯೋಚನೆ ಮಾಡಬೇಕು ಬೇರೆ ಥರ ಹಾಡುಗಳಿಗೆ ಕಂಪೋಸ್ ಮಾಡಬೇಕು ದೊಡ್ಡವ್ರಿಗೆ ಮಾಡ್ದಂಗೆ ಆಗೋಲ್ಲ ಅದೊಂದು ವಿಶೇಷವಾಗಿ ಎಲ್ಲ ಮಕ್ಕಳೇ ಹಾಡಿ ಮಕ್ಕಳು ಮತ್ತು ಬೇರೆ ಬೇರೆ ಎಲ್ಲರೂ ನಾಲ್ಕೈದು ಜನ ಹಾಡನ್ನ ಹಾಡಿದ್ದಾರೆ ಅದೊಂದು ವಿಶೇಷ ಅನ್ನಿಸ್ತು ಈಗ ಪ್ರಸ್ತುತ ತಾಯಿ ಕಸ್ತೂರು ಗಾಂಧಿ ಅನ್ನೋಂಥ ಒಂದು ಚಿತ್ರಕ್ಕೆ ಕಸ್ತೂರಿ ಬಾಯಿ ಅವ್ರ ಬಗ್ಗೆ ಒಂದು ಸಿನಿಮಾ ಮಾಡ್ತಾಯಿದ್ದಾರೆ ಬರ್ಗು ರಾಮಚಂದ್ರಪ್ಪ ಅವರೇ ಸೊ ಅವ್ರ ಸಿನಿಮಾಗೆ ಇವಾಗ ಪ್ರಸ್ತುತ ಕೆಲಸ ಮಾಡ್ತಾಯಿದ್ದೀನಿ ಆ್ಯಂಡ್ ಐ ಆಮ್ ವೆರಿ ಹ್ಯಾಪಿ ಟು ಶೇರ್ ದಟ್ ಏಕೆಂದರೆ ಮಹಿಳೆಗೆ ಇವರೆಲ್ಲ ಒಂದು ಸಪೋರ್ಟಾಗಿ ನಿಂತ್ಕೊಂಡು ಸಿನಿಮಾಗಳನ್ನ ಕೊಟ್ಟು ಕೆಲಸ ಮಾಡಿ ಅಂತ ಪ್ರೋತ್ಸಾಹ ನೀಡೋದಿದೆಯಲ್ಲ ತುಂಬ ದೊಡ್ಡ ವಿಷಯ ಅನಿಸುತ್ತೆ ಏಕೆಂದರೆ ನಮ್ಮಲ್ಲಿ ಟೆಕ್ನಿಷಿಯನ್ಸ್ ಟೆಕ್ನಿಷಿಯನ್ಸ್ ತುಂಬ ಕಮ್ಮಿ ನೀವು ನೋಡಿರ್ಬೋದು ಭಾಳ ಕಮ್ಮಿ ಇರ್ತಾರೆ ಫಿಲ್ಮ್ ಲ್ಯಾಂಡಲ್ಲಿ ಫಿಮೇಲ್ ಟೆಕ್ನಿಷಿಯನ್ಸ್ ತುಂಬ ಕಮ್ಮಿ ಇರ್ತಾರೆ ಅಂಥದ್ರಲ್ಲಿ ಸಿನಿಮಾಗಳನ್ನ ಅವರ ಕೂಸೋದು ಅವ್ರ ಸಿನಿಮಾ ಅಂದರೆ ಅದೆಲ್ಲ ಡೈರೆಕ್ಟರ್ಸ್ಗೂ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಯಾಕೆಂದರೆ ಹಾಡೋದು ಬೇರೆ ಮ್ಯೂಸಿಕ್ ಮಾಡೋದು ಕಂಪ್ಲೀಟ್ಲಿ ಇಟ್ಸ್ ಡಿಫ್ರೆಂಟ್ ಒಂದು ಇಡೀ ಸಿನಿಮಾನ ಸಂಗೀತ ನಿರ್ದೇಶಕರ ಕೈಗೆ ಅವ್ರು ಇರ್ತಾರೆ ಸೊ ಆ ವಿಷಯದಲ್ಲಿ ಬರ್ಗೂ ರಾಮಚಂದ್ರಪ್ಪ ಅವ್ರಿಗೆ ರಾಮನಾರಾಯಣ ಅವ್ರಿಗೆ ಮತ್ತು ಗೋಪಿ ಪಿಣ್ಯ ಅವ್ರಿಗೆ ಕೋಳು ರಾಮಕೃಷ್ಣ ಅವ್ರಿಗೆ ಯಾವಾಗಲೂ ಥ್ಯಾಂಕ್ಸ್ ಹೇಳ್ತಾ ಇರ್ತೀನಿ ಮುಂದಿನ ಸಿನಿಮಾಗಳು ಕೂಡ ಅವರೆಲ್ಲರ ಸಪೋರ್ಟ್ ಇರಲಿ ಅಂತ ಬಯಸ್ತೀನಿ ಆ್ಯಂಡ್ ಫ್ಯಾಮಿಲಿ ಅಂತ ತಗೊಂಡ್ರೆ ನಮ್ಮ ಅಪ್ಪ ಅಮ್ಮ ಮದುವೆಗೆ ಮುಂಚೆ ಎಷ್ಟು ಸಪೋರ್ಟ್ ಮಾಡಿದ್ರು ಅಪ್ಪಂಗೆ ಇಷ್ಟನೇ ಇರಲಿಲ್ಲ ನಾನು ಹಾಡೋದು ಆದರೆ ನಾನು ಹಾಡ್ತಾ ಹಾಡ್ತಾ ಹೇಗೆ ರೆಕಗ್ನಿಷನ್ ಸಿಗ್ತಾ ಹೋಯ್ತೋ ಅವಾಗೆಲ್ರೂ ಹಾಡುಗಳ ಬಗ್ಗೆ ಮಾತಾಡಿದಾಗ ಅಪ್ಪನ್ ಬ ಅಪ್ಪನತ್ರ ಬಂದು ಹೇಳಿದಾಗ ಅಲ್ಲಿಂದ ಅಪ್ಪ ಚೇಂಜ್ ಆದರು ಅವರು ಓಕೆ ಈ ಒಂದು ಕ್ಷೇತ್ರದಲ್ಲಿ ಇಷ್ಟೊಂದು ಹೆಸರು ಮಾಡೋಕ್ಕೆ ಸಾಧ್ಯ ಇರುತ್ತೆ ಅಂತ ನನ್ಗೆ ಗೊತ್ತೇ ಇರಲಿಲ್ಲ ಆಮೇಲೆ ಎಷ್ಟು ಖುಷಿ ಪಡ್ತಾಯಿದ್ರು ಅಂದರೆ ನಾನು ಪ್ರತಿ ರೆಕಾರ್ಡಿಂಗ್ಸ್ಗೂ ಬರ್ತಾಯಿದ್ರು ನನ್ನ ಜೊತೆಯಲ್ಲಿ ಮದುವೆಗೆ ಮುಂಚೆ ಅವರೇ ಬರ್ತಾಯಿದ್ದು ಅವರು ಮತ್ತು ನನ್ನ ತಮ್ಮ ಗೌತಮ್ ಅವರಿಬ್ಬರು ಬರ್ತಾಯಿದ್ರು ನಾನು ಎಲ್ಲೂ ಒಬ್ಬಳನ್ನೇ ಅವರು ಲೇಟಾಗಿ ಲೇಟಾಗಿ ಏನಾದರೂ ಆಗಿದ್ದರೆ ಬಂದು ಕರ್ಕೊಂಡು ಹೋಗುವಂಥದ್ದು ಇರ್ಬೋದು ತುಂಬ ಸಪೋರ್ಟ್ ಮಾಡಿದ್ದಾರೆ ಅದಾದ ನಂತರ ನನ್ನ ಮದುವೆ ಆಗಿದ್ದು ಶೃಂಗೇರಿ ಮುಲ್ದ ಅರುಣ್ ಕುಮಾರ್ ಅವರನ್ನು ಆ್ಯಂಡ್ ಹೀಸ್ ಅ ಸಾಫ್ಟ್ವೇರ್ ಇಂಜಿನಿಯರ್ ಮತ್ತು ಹೆಲ್ತ್ ಟೂರಿಸಮ್ ಎರಡರಲ್ಲಿ ಅವರು ವರ್ಕ್ ಮಾಡ್ತಾ ಇದ್ದಾರೆ ಈಗ ಸಾಮಾನ್ಯ ಏನಾಗುತ್ತೆ ಹೆಣ್ಮಕ್ಳಿಗೆ ಅಪ್ಪ ಅಮ್ಮ ಸಪೋರ್ಟ್ ಮಾಡಿಬಿಡ್ತಾರೆ ಅವರು ಮಕ್ಕಳಾಗಿರ್ತಾರೆ ಸೊ ದೇ ವಿಲ್ ಸಪೋರ್ಟ್ ಏನೇ ಕೆಲಸ ಮಾಡಿದ್ರು ಬಟ್ ಮದುವೆ ಆದಮೇಲೆ ಗಂಡ ಹೆಂಡ್ತಿಗಾಗ್ಲಿ ಹೆಂಡ್ತಿ ಗಂಡನಿಗಾಗಲಿ ಈ ಕ್ಷೇತ್ರದಲ್ಲಿ ಸಪೋರ್ಟ್ ಮಾಡೋದು ತುಂಬ ಕಷ್ಟ ಇರುತ್ತೆ ಆ ಕ್ಷೇತ್ರದ ಇತಿ ಮಿತಿಗಳನ್ನ ತಿಳ್ಕೊಳ್ಬೇಕಾಗತ್ತೆ ನಮ್ಮ ತುಂಬ ಒಂಥರ ಟೈಮ್ ಯಾವ ಥರ ಹೆಂಗೆ ಅಂತಲೇ ಇರಲ್ಲ ಯಾವ್ಯಾವುದೋ ಟೈಮ್ನಲ್ಲಿ ಕೆಲಸ ಮಾಡ್ತಾ ಇರ್ತೀವಿ ರಾತ್ರಿ ಪೂರ ರೆಕಾರ್ಡಿಂಗ್ ನಡೀತಾ ಇರುತ್ತೆ ಈ ರೀತಿಯಾದಂಥ ಒಂದು ಕ್ಷೇತ್ರ ಇರೋದರಿಂದ ಅದನ್ನು ಅರ್ಥ ಮಾಡ್ಕೊಳ್ಳೋದು ಭಾಳ ಕಷ್ಟ ಇರುತ್ತೆ ಅದರಲ್ಲಿ ನನಗೆ ಯಾರೋ ಮೊನ್ನೆ ಕೇಳ್ತಾಯಿರೋ ನಿಮ್ಮ ಹಸ್ಬೆಂಡ್ ಹೆಂಗೆ ಹೆಂಗೆ ಸಪೋರ್ಟ್ ಮಾಡ್ತಾರೆ ಈ ವಿಷಯದಲ್ಲಿ ಅಂತ ಸೊ ಎಲ್ಲಿ ತುಂಬ ಜನ ಕೇಳ್ತಾರೆ ಇದನ್ನು ಯಾಕೆಂದರೆ ಮನೆಯಲ್ಲಿ ಸಪೋರ್ಟ್ ಇಲ್ಲ ಅಂದರೆ ನಾವು ಹೊರಗಡೆ ಏನೇ ಸಾಧನೆ ಮಾಡಿದ್ರು ಏನೇ ಮಾಡಿದ್ರೂ ಅದು ಯೂಸ್ ಬರೋಲ್ಲ ಫಸ್ಟು ಮನೆಯಲ್ಲಿ ನಮಗೆ ಗೌರವ ಮತ್ತು ಪ್ರೀತಿ ಸಿಗಬೇಕು ನಮ್ಮ ಕೆಲಸದ ಬಗ್ಗೆ ಅವ್ರಿಗೆ ಗೌರವ ಇರಬೇಕು ಅವಾಗ ತಾನೇ ನಾವು ಹೊರಗಡೆ ನಾವು ಏನೇ ಸಾಧನೆ ಮಾಡಿದ್ರು ಅದಕ್ಕೆ ಬೆಲೆ ಸಿಗತ್ತೆ ಅಂತ ನನ್ನ ಅನಿಸಿಕೆ ಸೊ ಇನ್ ಆ ಒಂದು ವಿಷಯದಲ್ಲಿ ನಾನು ತುಂಬ ಲಕ್ಕಿ ಅಂತ ಹೇಳ್ಬೋದು ಅರುಣ್ ಅವ್ರಿಗೆ ಮ್ಯೂಸಿಕ್ ಬಗ್ಗೆ ಯಾವುದೇ ಗಂಧ ಗಾಳಿ ಗೊತ್ತಿರಲಿಲ್ಲ ಯಾವ ಇಂಡಸ್ಟ್ರಿ ಬಗ್ಗೆ ಏನೂ ಗೊತ್ತಿರಲಿಲ್ಲ ಮದುವೆ ಮಾಡ್ಕೊಂಡ್ಮೇಲೆ ಅವ್ರಿಗೂ ಗೊತ್ತಾಗಿದ್ದು ಓಕೆ ಈ ರೆಕಾರ್ಡಿಂಗ್ಸ್ ಅಂದರೆ ಹಿಂಗಾಗತ್ತೆ ಶೋಸ್ ಅಂದರೆ ಈ ರೀತಿ ಇರುತ್ತೆ ಸಿಂಗರ್ಸ್ ಈ ಥರ ಮ್ಯೂಸಿಕ್ ಡೈರೆಕ್ಟರ್ಸ್ ಈ ಥರ ಅಂತಲ್ಲ ಆದರೆ ಯಾವತ್ತೂ ನನ್ನ ಕ್ಷೇತ್ರದಲ್ಲಿ ಅಥವಾ ನನ್ನ ಹಾಡು ಹಾಡುಗಾರಿಕೆ ಬಗ್ಗೆ ಇರ್ಬೋದು ಯಾವುದೇ ರೀತಿಯಲ್ಲೂ ಅವರಿಗೆ ಅವರಿಂದ ನನಗೆ ಯಾವುದೇ ಥರ ತೊಂದರೆ ಬರಲೇ ಇಲ್ಲ ಇನ್ಫ್ಯಾಕ್ಟ್ ಸಿಕ್ಕಾಬಿಟ್ಟೆ ನನಗೆ ಸಪೋರ್ಟ್ ಮಾಡಿದ್ರು ಆ್ಯಂಡ್ ಈಗ ನೋಡ್ತಾ ಇರ್ಬೋದು ನೀವು ಇದೆಲ್ಲ ಜೋ ಜೋಡಿಸಿಡೋದು ಅವರೇ ಸೊ ನನಗೆ ಯಾವುದೇ ಒಂದು ಏನೇ ಅವಾರ್ಡ್ ಬರಲಿ ಯಾವುದೇ ಒಂದು ಮೊಮೆಂಟೋಸ್ ಬರಲಿ ಇನ್ ದಟ್ ಕೇಸ್ ಅವಾರ್ಡ್ಗಿಂತ ಮೊಮೆಂಟ್ ಯಾವುದೋ ಒಂದು ಮೊಮೆಂಟೋ ಕೊಟ್ರು ಸಹ ಅದನ್ನು ಕ್ಲೀನಾಗಿ ಜೋಪಾನ ಮಾಡಿ ಅದನ್ನ ಇಡಬೇಕು ಯಾವ ಥರ ಇದು ಇದಿಲ್ಲಿ ಫಿಟ್ ಆಗುತ್ತೆ ಇದೆಲ್ಲ ತುಂಬ ಅವ್ರಿಗೆ ಖುಷಿ ಕೊಡತ್ತೆ ಸೊ ಅನ್ಸುತ್ತೆ ಈ ಥರ ಪ್ರತಿಯೊಬ್ಬರ ಪ್ರತಿಯೊಬ್ಬ ಹೆಣ್ಣಿಗೂ ಈ ಥರದಲ್ಲಿ ಸಪೋರ್ಟ್ ಮಾಡುವಂಥ ಹಸ್ಬೆಂಡ್ ಸಿಕ್ಕಿದ್ರೆ ಇನ್ನೊಂದಷ್ಟು ಜಾಸ್ತಿ ಅವರು ಅವ್ರ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾರೆ ಆ್ಯಂಡ್ ನಮ್ಮ ಅತ್ತೆ ಮಾವ ಇರ್ಬೋದು ಅವರು ಶಿವಮೊಗ್ಗದಲ್ಲಿರೋದು ಅವರು ಕೂಡ ಅಷ್ಟೇ ತುಂಬ ಸಪೋರ್ಟ್ ಮಾಡ್ತಾರೆ ಇಲ್ಲಿ ಬಂದಾಗ ಅವ್ರಿಗೆ ನಾವು ಸರಿಯಾಗಿ ಟ್ರೀಟ್ ಮಾಡೋಕ್ಕಾಗಲ್ಲ ಅವ್ರನ್ನ ಸರಿಯಾಗಿ ನೋಡ್ಕೊಳೋಕ್ಕಾಗಲ್ಲ ಅವ್ರು ಬಂದಿರ್ತಾರೆ ನಮ್ಗೆ ರೆಕಾರ್ಡಿಂಗ್ಸ್ ಇರುತ್ತೆ ಏನೋ ಅನ್ನ ಸಾರು ಏನೋ ಮಾಡಿಬಿಟ್ಟು ಓಡ್ತಾ ಇರ್ತೀವಿ ಆ ಥರದ ವಿಷಯನ ಅವರು ಯಾವತ್ತಿಗೂ ಮನಸ್ಸು ಹಚ್ಕೊಳ್ಳ್ದೆ ಎಲ್ಲ ಕಡೆ ನನ್ನ ಸೊಸೆ ನನ್ನ ಸೊಸೆ ಹಿಂಗೆ ನನ್ನ ಸೊಸೆ ಸಿಂಗರ್ ಅಂತ ತುಂಬ ಹೆಮ್ಮೆ ಅಂತ ಹೇಳ್ಕೊಳ್ತಾರೆ ಈ ರೀತಿಯಾಗಿ ಎಲ್ಲರೂ ನನಗೆ ಸಪೋರ್ಟ್ ಮಾಡ್ತಿರೋದ್ರಿಂದ ನಾವು ಸಾಧನೆ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇರೋದು ಆ್ಯಂಡ್ ಇಬ್ಬರು ಮಕ್ಕಳಿದ್ದಾರೆ ಅದ್ವೈತ್ ಅವನು ಫಸ್ಟ್ ಪಿ ಸಿ ಇವಾಗ ಮಗಳು ಷಡ್ಜಾ ಅವಳು ಸಿಕ್ಸ್ತ್ ಸ್ಟ್ಯಾಂಡರ್ಡ್ ಇಬ್ರಿಗೂ ಮ್ಯೂಸಿಕ್ ಇಂಟ್ರೆಸ್ಟ್ ಇದೆ ಒಂದು ಸ್ವಲ್ಪ ಕಲಿತಾ ಇದ್ದಾರೆ ಪಿಯಾನೋ ಕಲೀತಾ ಇದ್ದಾರೆ ಆ್ಯಂಡ್ ಹಿಂದೂಸ್ತಾನಿ ಸಂಗೀತ ಕಲಿತಾ ಇದ್ದಾರೆ ಆ್ಯಂಡ್ ಹಿಂದೂಸ್ತಾನಿ ಸಂಗೀತ ಅಂದ್ಕೊಳ್ಳಿ ನನಗೆ ನೆನ್ಪಾಯ್ತು ನನ್ನ ಗುರುಗಳ ಬಗ್ಗೆ ಒಂದೆರಡು ಮಾತು ಹೇಳಬೇಕು ಇದೆ ಸಿಂಗಿಂಗ್ ಶುರು ಮಾಡಿದ್ಮೇಲೆ ಸಿಂಗರ್ ಆದಮೇಲೆ ನಾನು ಸಂಗೀತ ಕಲಿಯೋಕ್ಕೆ ಶುರು ಮಾಡಿತ್ತು ಪ್ಲೇಬ್ಯಾಕ್ ಸಿಂಗರ್ ಆದಮೇಲೆ ಅದು ಮೊದಲಿಗೆ ಪಂಡಿತ್ ಶೇಷಾದ್ರಿ ಗವಾಯಿ ಅವ್ರ ಹತ್ರ ಹೋಗಿದ್ದು ನಾನು ಪುಟ್ಟರಾಜ್ ಗವಾಯಿ ಅವರ ಶಿಷ್ಯರು ಬಹಳ ಯಾವುದೇ ಭೇದ ಭಾವ ಇಲ್ಲದೆ ಯಾವುದೇ ಜಾತಿ ಏನೂ ನೋಡ್ದೇ ಕೇವಲ ಸಂಗೀತನ ಕಲಿಸ್ತಾ ಇದ್ದಂಥ ಒಬ್ಬ ಯೋಗಿ ಅಂತ ಹೇಳ್ಬೋದು ಶೇಷಾದ್ರಿ ಅವರು ಅವರ ಒಂದು ಆಶೀರ್ವಾದನೇ ನಮ್ಮನ್ನ ಇಲ್ಲಿ ತನಕ ಕರ್ಕೊಂಬಂದಿರೋದು ಅವ್ರ ನಂತರ ಮಂಜುನಾಥ್ ಅಂತ ಅವ್ರ ಹತ್ರ ಒಂದು ಸ್ವಲ್ಪ ಅಭ್ಯಾಸ ಮಾಡಿದ್ದೆ ನಾನು ಅವ್ರ ಹತ್ರನೂ ಹಿಂದೂಸ್ತಾನಿ ಕಲಿತಾ ಇದ್ದೆ ರೈಟ್ ನೋ ಇವಾಗ ಪಿಯಾನೋ ಕ್ಲಾಸಿಕಲ್ ವೆಸ್ಟರ್ನ್ ಕ್ಲಾಸಿಕಲ್ ಪಿಯಾನೋ ಕಲಿತ್ರೆ ಅದು ನಮಗೆ ಕಂಪೋಸಿಂಗಿಗೆ ಮತ್ತು ಇದಕ್ಕೆಲ್ಲ ಹೆಲ್ಪ್ ಆಗುತ್ತೆ ನೊಟೇಶನ್ಸು ವೆಸ್ಟರ್ನ್ ನೊಟೇಷನ್ಸ್ ಹೆಲ್ಪ್ ಆಗುತ್ತೆ ಅಂತ ರವಿ ಕಶ್ಯಪ್ ಅವ್ರ ಹತ್ರ ಇವಾಗ ವೆಸ್ಟರ್ನ್ ಕಲಿತಾ ಇದ್ದೀನಿ ಸೊ ಕಲಿಕೆ ಇದ್ದೇ ಇರುತ್ತೆ ಆ್ಯಂಡ್ ಜೊತೆಯಲ್ಲಿ ಒಂದಷ್ಟು ಸಂಗೀತದ ಕೆಲಸಗಳು ಸ್ವರಸನಿಧಿ ಟ್ರಸ್ಟ್ ಅಂತ ಮಾಡ್ಕೊಂಡಿದ್ದೀವಿ ಆ್ಯಂಡ್ ಅದ್ರ ಮುಖಾಂತರ ಒಂದಷ್ಟು ಸಮಾಜಕ್ಕೆ ಒಂದಷ್ಟು ಕೆಲಸ ಮಾಡೋವಂಥ ಸಂಗೀತದ ಕಾರ್ಯಕ್ರಮಗಳು ಚಾರಿಟಿ ಶೋಸು ಈ ಥರದ್ದೆಲ್ಲ ಮಾಡ್ತಾಯಿದ್ದೀವಿ